ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ವಾಗತ. ಯಾರೋ ಕರೆ ಮಾಡ್ತಿದ್ದಾರೆ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾ ಶಿವಮೊಗ್ಗದಿಂದ ಗುರುಜಿ. ಶಿವಮೊಗ್ಗದಿಂದ ಹೇಳಿ ಅಮ್ಮ. ನಿಮ್ ಪ್ರೋಗ್ರಾಮ್ ನಮಗೆ ತುಂಬಾ ಇಷ್ಟ ಗುರುಜಿ. ಬಹಳ ಸಂತೋಷ. ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವು ಮುದ್ರೆ ಮಂತ್ರಗಳು ನಮ್ಮ ಮಕ್ಕಳಿಗೂ ಹೇಳ್ಕೊಟ್ಟು ನಾವು ಮಾಡ್ತಾ ಇದೀವಿ ಗುರುಜಿ. ಬಹಳ ತುಂಬಾ ಸಂತೋಷ ಅಮ್ಮ, ಹೇಳ್ಕೊಡಿ. ನಮ್ಮ ಅಕ್ಕ ಅವರಿಗೆ ಒಂದ್ ಸಮಸ್ಯೆ ಇದೆ ಗುರುಜಿ. ಹೇಳಿ. ಅವರಿಗೆ ಕಫ ತಲೆಲೆಲ್ಲ ಬ್ಲಾಕ್ ಆಗುತ್ತೆ. ತುಂಬಾ ಹಾಸ್ಪಿಟಲ್ ತೋರಿಸಿದ್ದಾರೆ, ವಾಸಿನೇ ಆಗ್ತಿಲ್ಲ ಗುರುಜಿ. ಕಫ ಎದೆಯಲ್ಲಿ ಬರ್ತಾನೆ ಇರುತ್ತೆ, ಹಗಲಲ್ಲ. ನೈಟ್ ಅಲ್ಲಿ ನಿದ್ದೆ ಮಾಡಕ್ ಕೊಡಲ್ಲ, ಉಸಿರು ಇದಾಗತ್ತೆ. ಸ್ಕ್ಯಾನಿಂಗ್ ಮಾಡ್ತಿದ್ವಿ ಗುರುಜಿ, ತಲೆಗೆ ಮೆದ್ಲಿಗೇನೋ ರಕ್ತ ಸಂಚಾರ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರು ಗುರುಜಿ. ತಣ್ಣೀರಲ್ಲಿ ಮುಟ್ಟಂಗಿಲ್ಲ, ಸ್ನಾನ ಮಾಡಂಗಿಲ್ಲ ಗುರುಜಿ, ಅಷ್ಟು ಪ್ರಾಬ್ಲಮ್ ಇದೆ ಅವರಿಗೆ. ಏನಾದ್ರೂ ಟಿ ಬಿ ರೋಗ ಯಾರಿಗಾದ್ರು ಇತ್ತ ನಿಮ್ಮನೆಯಲ್ಲಿ? ಅಥವಾ ಅವ್ರಿಗೆ ಟಿ ಬಿ ಇದ್ರೆ ಕೆಲವು ಟೈಮ್ ಟಿ ಬಿ ಟ್ಯೂಬರ್ಕ್ಲೋಸಿಸ್ ಈ ತರ ಆಗೋ ಚಾನ್ಸ್ ಉಂಟು. ಒಂದ್ಸಲ ಕಫನ ಲ್ಯಾಬ್ ಟೆಸ್ಟ್ ಮಾರ್ಕ್ಸ್ ನೋಡಿಸಿ, ಅದರ ಟಿ ಬಿ ಇರತಕ್ಕಂಥ ಏನಾದ್ರು ಇನ್ಫೆಕ್ಷನ್ಸ್ ಇದೆಯಾ ಅಂತ. ಇಲ್ಲ, ನಾನು ಒಂದ್ಸಲ ಕರ್ಕೊಂಬಂದು ನಾನು ಭೇಟಿ ಮಾಡಿಸಿ, ಅದಕ್ಕೊಂದು ಥೆರಪಿ ಇದೆ ನಾನು ಮಾಡ್ತೀನಿ, ಮತ್ತು ಒಂದು ಔಷಧಿ ನೀವೇ ಮನೇಲಿ ಮಾಡ್ಕೊಳ್ಳೋವಂಥದ್ದು ಮದ್ದಿದೆ, ಅದನ್ನು ನೀವು ಫಾಲೋ ಮಾಡಿದ್ರೆ ಒಂದು ಎರಡು ದಿನದಲ್ಲೇ ಕ್ಯೂರ್ ಆಗುತ್ತೆ. ಅದು ಕೆಲವು ಇದು ಸುಮಾರು 1,000 ಜನಕ್ಕೆ ಒಬ್ಬರಿಗೆ ಈ ಥರ ಬರುತ್ತೆ ಈ ಕಾಯಿಲೆ. ಅದರಿಂದ ಒಂದ್ಸಲ ಭೇಟಿ ಮಾಡಿದ್ರೆ ಒಳ್ಳೆಯದು. ಚೆಸ್ಟ್ ಎಕ್ಸ್ರೇ ತೆಗೆಸಿ, ಮತ್ತು ಅವ್ರಿಗೆ ಅಬ್ಡಮನ್ ಸ್ಕ್ಯಾನ್ ಒಂದ್ಸಲ ಮಾಡಿಸಿ. ಹೊಟ್ಟೆನಲ್ಲಿ ಏನಾದ್ರು ಅಲ್ಸರ್ ಇದ್ದರೆ, ಅದು ಹುಣ್ಣಾಗಿದ್ದರೆ, ಅದ್ರ ಇನ್ಫೆಕ್ಷನಿಂದ ಈ ರೀತಿ ಕಫ ಬರೋ ಸಾಧ್ಯತೆ ಉಂಟು. ಒಂದು ಆ ರಿಪೋರ್ಟ್ ಒಂದ್ಸಲ ನೀವು ತೊಗೊಂಡ್ಬಂದು ಭೇಟಿ ಮಾಡಿದ್ರೆ ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ. ಇದು ಗುಣ ಮಾಡುವಂಥ ಕಾಯಿಲೆ. ಹಲೋ. ಹಲೋ ಸರ್, ನಾವು ಗದಗಿಂದ ಮಾತಾಡ್ತಿರೋದ್ರಿ ಸರ. ಗದಗಿಂದ ಹೇಳಿ ಅಮ್ಮ. ಹ್ಞೂ, ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ರಿ ಸರ್. ಏನ್ ಸಮಸ್ಯೆ ಹೇಳಿ, ಕೇಳಿ ನಿಮ್ಮ ಮಗನ ಸಮಸ್ಯೆ ಹೇಳಿ. ನಮ್ಮ ಮಗ ಈ ಸಲ 2nd ಇಯರ್ ಅದಾನ್ರಿ ಸರ್. ಓಕೆ. ಅವನ್ದು ಮುಂದೆ ಏನ್ ಮಾಡಿಸ್ಬೇಕು ಅನ್ನೋದು ಕೇಳ್ಬೇಕಂತ್ರಿ ಸರ್. ಪಿ ಯು ಸಿ ಏನ್ ಸಬ್ಜೆಕ್ಟ್ ಕೊಡ್ಸಿದ್ರಿ? ಆರ್ಟ್ಸ್, ಕಾಮರ್ಸ್, ಸೈನ್ಸ್? ಪಿ ಸಿ ಎಂ ರೀ ಸರ್, ಸೈನ್ಸ್ ರೀ. ಸೈನ್ಸ್. ಇಂಜಿನಿಯರಿಂಗ್ ಮಾಡಿಸಿ ಓದಕ್ಕೆ. ಮ್ಯಾಥಮೆಟಿಕ್ಸ್ ಅಲ್ಲಿ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಇಂಜಿನಿಯರಿಂಗ್ ಮಾಡಿಸಿ. ಎಷ್ಟು ಜನ ಓದ್ತಾ ಇದಲ್ಲ ಪಿ ಸಿ ಎಂ ಬಿ. ಹ್ಞೂ ರೀ, ಪಿ ಸಿ ಚೆನ್ನಾಗಿ ಓದಾಕತ್ತನ್ರಿ ಸರ್. ಮ್ಯಾಥಮೆಟಿಕ್ಸ್ ಚಲೋ ಐತ್ರಿ. ನಮ್ದು ಡಾಕ್ಟರ್ ಮಾಡಿಸ್ಬೇಕಂತಿತ್ರಿ ಸರ್. ಅದಕ್ಕೆ ಯಾವ್ದು ಕಲಿಸ್ಬೇಕಂತ ಮೊನ್ನೆ ಹೇಳಾತಿದ್ರಲ್ರಿ, ಅದಕ್ಕೆ ಕೇಳಿದ್ರಪ್ಪ ಅಂತ ಕೇಳಿದ್ರಿ ಸರ್. ಅವನು ಈಗ ದಿನನಿತ್ಯ ಇವಾಗಿಂದ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆ ಮಾಡಲಿ. ಬಿಳಿ ಎಕ್ಕದ ಗಿಡಕ್ಕೆ ದಿನ ಒಂಚೂರು ನೀರು ಹಾಕ್ಬಿಟ್ಟು ಬೆಳಗ್ಗೆ ಹೊತ್ತು ಅದಕ್ಕೆ 108 ಸುತ್ತ ಪ್ರದಕ್ಷಿಣೆ ಮಾಡಿ, ಓಂ ಗ್ಲೋಂ ಗ್ಲೋಂ ಗಮ್ ಗಮ್ ಗಣಪತಯೇ ನಮಃ, ಓಂ ಗ್ಲೋಂ ಗ್ಲೋಂ ಗಮ್ ಗಮ್ ಗಣಪತಯೇ ನಮಃ ಅನ್ನೋ ಮಂತ್ರ ಹೇಳಿಕೊಂಡು 108 ಸುತ್ತ ಪ್ರದಕ್ಷಿಣೆ ಮಾಡಲಿ. ಅವನಿಗೆ ಇಂಜಿನಿಯರ್ ಅಥವಾ ಡಾಕ್ಟರ್ ಓದಬೇಕಂತ ಅವನಿಗೆ ಇಷ್ಟಪಟ್ಟದ್ದು, ಆ ಸಮಯದಲ್ಲಿ ಆ ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಮತಿ ಕೊಟ್ಟು ಆ ಯೋಗದಲ್ಲೇ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಿಳಿ ಎಕ್ಕದ ಗಿಡಕ್ಕೆ ಗಣಪತಿಗೆ ಪೂಜೆ ಮಾಡ್ತಾ ಬನ್ನಿ. ಶ್ವೇತಾರ್ಕ ಗಣಪತಿ ಅಂತ ಅದಕ್ಕೆ ಹೆಸರು. ಅದಕ್ಕೆ ಮಾಡ್ತಾ ಬನ್ನಿ. ಅವನು ಇಂಜಿನಿಯರ್ ಡಾಕ್ಟರ್ ಅಂದರೆ ತನಗೆ ತಾನೇ ಅದನ್ನು ಆ ವಿಧಿ ಆ ಒಂದು ಸಂಕಲ್ಪ ನೆರವೇರಿಸ್ಕೊಡುತ್ತೆ. ಬಹಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು. ನಾನು ಕಳೆದ ವಾರ ಬಹಳಷ್ಟು ವಿಶೇಷವಾಗಿ ಈ ಮದುವೆ ಆಗದೇದವರು, ಹುಡುಗ ಆಗಲಿ ಹುಡುಗಿ ಆಗಲಿ, ಅವರಿಗೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿರ್ತಾವ? ಹುಬ್ಳಿಯಿಂದ ಗುರುಜಿ. ನಮ್ಮ ಮಗನಿಗೆ ಎಕ್ಟೋಪಿಕ್ ಕಿಡ್ನಿ ಇದೆ ಗುರುಜಿ. ಅವನಿಗೆ ಏನಮ್ಮ ಇನ್ನೊಂದ್ಸಲ ಹೇಳಿ? ಎಕ್ಟೋಪಿಕ್ ಕಿಡ್ನಿ ಅಂತಾರಲ್ಲ ಗುರುಜಿ, ಅವನ ಕಿಡ್ನಿ ಇರೋ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಇದೆ ಗುರುಜಿ. ಅದ ಕಿಡ್ನಿ ಡಿಸ್ಪ್ಲೇಸ್ಮೆಂಟ್ ಅಂತ. ಹೌದು ಹೇಳಿ. ಅವನು ಹುಟ್ಟದಾಗಿಂದನೇ ಇದೆ ಗುರುಜಿ. ಅದು 24% ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ ಗುರುಜಿ. ಅದು ನಿಜವಾಗ್ಲಿ ಯೂಸ್ ಆಗುತ್ತಾ ಅಥವಾ ಇಲ್ಲವಾ ಅಂತ ಕೇಳಬೇಕಾಗಿತ್ತು ಗುರುಜಿ. ಅಂದ್ರೆ ಎಕ್ಟೋಪಿಕ್ ಕಿಡ್ನಿ ವರ್ಕ್ ಆಗುತ್ತಾ ಇಲ್ವಾ ಅಂತ. ಅಮ್ಮ ಈ ತರ ಕೇಸು 100,000 ಒಂದಿರುತ್ತೆ ಜಗತ್ನಲ್ಲಿ. 100,000 ಜನ ಗುಂಪು ಸೇರಿಸಿದ್ರೆ ಅದೆಲ್ಲ ಒಬ್ರಿಗೆ ಈ ತರ ಇರುತ್ತೆ. ಕಿಡ್ನಿ ತನ್ನ ಜಾಗ ಬಿಟ್ಟು ಬೇರೆ ಜಾಗದಲ್ಲಿರುತ್ತೆ, ಒಂದು 5-10 cm ಜರುಗಿರುತ್ತೆ. ಈ ತರದ್ದು ಸುಮಾರು ಈ ತರ ಇರುವಾಗ ಅವನಿಗೇನು ತೊಂದರೆ ಆಗೋದಿಲ್ಲ. ಅಂದ್ರೆ ಫಿಸಿಯೋಲಜಿ, ಆ ಕಿಡ್ನಿದು ಕಾರ್ಯ ಹೇಗೆ ನಿರ್ವಹಿಸುತ್ತೆ ಅಂತ, ಆ ಫಿಸಿಯೋಲಜಿ ಕೂಡ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಮಾಡ್ಬೋದು. ಈಗ 24% ಇದೆ ಅಂತ ಏನು ಹೇಳ್ತಾ ಇದ್ದೀರಾ, ಅದನ್ನು ಇನ್ಕ್ರೀಸ್ ಮಾಡ್ಬೋದು. ಅದು ಇನ್ಕ್ರೀಸ್ ಮಾಡ್ಬೇಕಾದ್ರೆ ಅದಕ್ಕೆ ಕೆಲವು ಮುದ್ರಾಮಂತ ಥೆರಪಿಗಳನ್ನ ಮಾಡಬೇಕು. ಒಂದ್ಸಲ ರಿಪೋರ್ಟ್ ತೊಗೊಂಡು ಒಂದ್ಸಲ ಬನ್ನಿ. ಅದ್ರ ಜೊತೆಗೆ ಈ ಕ್ರಿಯಾಟಿನಿನ್ ಮತ್ತು ಬನ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ, ಅದನ್ನೆಲ್ಲ ಒಂದು ಟೆಸ್ಟ್ ಮಾಡಿ. ಬ್ಲಡ್ ಯೂರಿಯಾ ನೈಟ್ರೋಜನ್ ಅಂತ, ಕ್ರಿಯಾಟಿನ್ ಏನು ಎಷ್ಟಿದೆ ಇದೆಲ್ಲ ನೀವು ಚೆಕ್ ಮಾಡ್ಕೊಂಡು ಬಂದರೆ ಅವತ್ತಿನ ದಿವಸ ಎಷ್ಟು ಫಂಕ್ಷನಾಲಿಟಿ ಇದೆ, ಎಷ್ಟು ಕೆಲಸ ಮಾಡ್ತಿದೆ ಆ ಕಿಡ್ನಿ,
ಆಮೇಲೆ ಅದನ್ನ ಎಷ್ಟು ಜಾಸ್ತಿ ತಗೊಂಡು ಹೋಗ್ಬೋದು ಅನ್ನೋದಕ್ಕೆ ಬೇಕಾದಷ್ಟು ತಂತ್ರಗಳಿದೆ. ಅದನ್ನೊಂದ್ಸಲ ನೀವು ಕರ್ಕೊಂಬಂದ್ರೆ ನಾನು ಅದನ್ನ ಭೇಟಿ ಮಾಡಿ ಅದಕ್ಕೆ ನಾನು ಕೇಳಾದಂತ ಒಂದು ಒಳ್ಳೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಮ್ಮ. ಇದರಿಂದ ಏನು ತೊಂದರೆ ಇಲ್ಲ, 80-90 ವರ್ಷ ಬದುಕಿದ್ದಾರೆ, ಏನು ತೊಂದರೆ ಇಲ್ಲ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಬಹಳ ಧನ್ಯವಾದಗಳು ಕರೆ ಮಾಡೋದಕ್ಕೆ. ಹಲೋ 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 ನಮಸ್ತೆ, ಏನಿಂದ ಕರೆ ಮಾಡ್ತೀರಮ್ಮ? ಸರ್, ನಾವು ಮಂಡ್ಯದಿಂದ ಕಾಲ್ ಮಾಡ್ತಿರೋದು. ಮಂಡ್ಯದಿಂದ ಹೇಳಿ. ಹೌದು ಸರ್, ನನ್ನ ಮಗನಿಗೆ 17 ವರ್ಷ ಈಗ, ಅವನಿಗೆ ಕೂದಲಲ್ಲಿ ಪೂರ್ತಿ ಬಿಳಿ ಕೂದಲು ಆಗ್ತಿದೆ ಸರ್, ಅದಕ್ಕೆ ಏನಾದ್ರೂ ಔಷಧಿ ಇದೆಯಾ ಅಂತ ಕೇಳ್ಕೋಬೇಕಿತ್ತು. ಇದು ಚಿಕ್ಕ ವಯಸ್ಸಿಗೆ ಬಂದಿರೋ ಬಿಳಿ ಕೂದಲು ಪೂರ್ತಿ. ನಿಮ್ಮ ಅವ್ರ ಯಜಮಾನ್ರಿಗೂ ಅದೇ, ಅವ್ರ ತಂದೆಗೂ ಹಾಗೆ ಇದೆಯಾ? ಇದೆ ಸರ್, ಆದ್ರೆ ಇವನಿಗೆ ಈಗ್ಲೇನೆ ಇದಾಗಿದೆ ಸರ್, ಈಗ 1 ಇಯರ್ ಇಂದನು ಈ ತರ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಇದರಲ್ಲಿ ಸೂರ್ಯತಂತ್ರದಲ್ಲಿ ಕೆಲವು ಥೆರಪಿಗಳು ಹೇಳ್ತಾರೆ. ಅದನ್ನ ಬೆಳಗ್ಗೆ ಹೊತ್ತು ಕೊಬ್ಬರಿ ಎಣ್ಣೆಗೆ ಸೂರ್ಯನ ಬೆಳಕಲ್ಲಿ ಇಟ್ಬಿಟ್ಟು ಸುಮಾರು 1 ಗಂಟೆ ನೆನೆಸಿ ಅಂದ್ರೆ ಬಿಸಿ ಮಾಡಿ ಅದನ್ನ ತಲೆಗೆ ಹಾಕ್ಬೇಕು. ತಲೆಗೆ ಹಾಕ್ಬಿಟ್ಟು 1 ಅರ್ಧ 3/4 ಗಂಟೆ ಬಿಸಿಲು ನೆನೆಸಿ ಮರ್ದನ ಮಾಡಿ ಆಮೇಲೆ ಅದ್ರ ಮೇಲೆ ನಿಂಬೆಹಣ್ಣು ರಸನ ಹಾಕ್ಬೇಕಂತೆ. ಇದು ಒಂದು ಥೆರಪಿ, ನೀವು ಒಂದ್ಸಲ ಭೇಟಿ ಮಾಡಿ ನಾನು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಬರೆದು ಕೊಡ್ತೀನಿ. ಮತ್ತೆ ಅಲ್ಲಿವರೆಗೂ ನೋಡಿ ಈ ಮುದ್ರೆ ಮಾಡಬೇಕು, ಈ ಮುದ್ರೆ ಮಾಡ್ತಾರ್ಬೇಕು. ಹೀಗೆ ಈ ಮುದ್ರೆ ಈ ರೀತಿ ಬೆರಳಿಗೆ ಬೆರಳಿಗೆ ಹಿಂಗೆ ಹಾಕಿ ಉಚ್ಚುತ್ತಾ ಇದ್ರೆ ಈಗಿರೋ ಬಿಳಿ ಕೂದಲು ಕಪ್ಪಕ್ಕಾಗಲ್ಲ, ಮುಂದೆ ಬರೋ ಕಪ್ಪು ಕೂದಲು ಬಿಳಿ ಆಗೋದಿದ್ರೆ ಅದನ್ನು ತಡೆಯುತ್ತೆ. ಈ ಥರ ಆಯ್ತಾ? ಈ ಥರ ಓಂ ಕ್ಲೀಂ ಕೇಶಾಯ ಪರಸುಂದರಾಯ ನಮ ಅಂತ ಒಂದು ಮಂತ್ರ ಹೇಳಿದ್ದೆ ನಾನು, ಅದನ್ನು ಎಪಿಸೋಡಲ್ಲಿ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಇದು ಮಾಡಿಕೊಂಡು ದಿನ ಇದನ್ನು 1/2 ಗಂಟೆ ಮಾಡ್ಸಕ್ಕೆ ಹೇಳಿ. ಖಂಡಿತ ಇರೋ ಕೂದಲು ಬೆಳಗಾಗಿರೋ ಕೂದಲು ಕಪ್ಪಾಗಲ್ಲ, ಕಪ್ಪು ಕೂದಲು ಮುಂದೆ ಬೆಳಗಾಗಕ್ಕೆ ಅವಕಾಶ ಮಾಡಿಕೊಡಲ್ಲ. ಇದು ಮಾಡ್ಬೋದು, ಒಂದ್ಸಲ ಭೇಟಿ ಮಾಡಿ. ಭಾಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು. ಮತ್ತೆ ಯಾರು ಕರೆ ಮಾಡ್ತಿದ್ದಾರೆ? ಹಲೋ ಹಲೋ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿರ್ತಾವು? ನಾವು ಗದಗ್ನಿಂದ ಮಾತಾಡ್ತಾ ಇರೋದು. ಗದಗಿಂದ ಹೇಳಿ ಅಮ್ಮ. ನನ್ನ ಮಗನ್ ಬಗ್ಗೆನೆ ಮಾತಾಡ್ಬೇಕಾಗಿತ್ತು ಗುರುಜಿ. ಕೇಳಿ ಅಮ್ಮ, ಏನ್ ಸಮಸ್ಯೆ ಹೇಳಿ ಡೈರೆಕ್ಟ್. ಸಮಸ್ಯೆ ಏನಿಲ್ಲ ಗುರುಜಿ, ಅವನಿಗೆ ಒಂದು ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು. ಎಷ್ಟು ಏಜ್ ಈಗ ಏನ್ ಓದ್ತಾರೆ? ಇಲ್ಲ ಗುರುಜಿ, ಈಗ ಇನ್ನೂ 1.5 ವರ್ಷ ಅವನಿಗೆ. ಅದು ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು ನಂಗೆ. ಈ ಚಿಕ್ಕ ಮಗುಗೆ ನಮ್ಮ 2 ವರ್ಷದ್ದು ಅಲ್ಲ, ಮುಂದೆ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ನಿಮ್ಮ ರಾಶಿ ಮತ್ತೆ ನಕ್ಷತ್ರ ಪಾದ ಹೇಳಿ ಅಟ್ಲೀಸ್ಟ್. ಕಟಕ ರಾಶಿ ಪುಷ್ಯ ನಕ್ಷತ್ರ ಗುರುಜಿ. ಕಟಕ ರಾಶಿ ಅಧಿಪತಿ ಚಂದ್ರ. ಓಕೆ, ಇದು ಇಂಡಿಪೆಂಡೆಂಟ್ ರಾಶಿ. ರಾಶಿ ಚಕ್ರದಲ್ಲಿ ಈ ತರದವ್ರಿಗೆಲ್ಲ ನೀವು ಇಂಜಿನಿಯರ್ಸ್ ಡಾಕ್ಟರ್ ಮಾಡ್ಬೋದು, ಇಲ್ಲ ಅಂದ್ರೆ ಅಡ್ವೊಕೇಟ್ ಆಗುವಂತ ಯೋಗ ಇರ್ತದೆ ಈ ತರದಲ್ಲಿ ಹುಟ್ಟುವಂತ ರಾಶಿ ಮತ್ತೆ ನಕ್ಷತ್ರದಲ್ಲಿ. ಅದರಿಂದ ನೀವು ಆ ಒಂದು ದೃಷ್ಟಿನಲ್ಲೇ ಮಗುಗೆ ಕೋಚ್ ಮಾಡಿ ಟ್ರೈನಿಂಗ್ ಕೊಟ್ಟು ಅದೇ ತರ ವಿದ್ಯಾಭ್ಯಾಸಕ್ಕೆ ಮಾಡಿಸಕ್ಕೆ ಏರ್ಪಾಟ್ ಮಾಡಿ. ಬಹಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ ನಮಸ್ಕಾರ ಸರ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರ್ತಾವು? ನಾನು ಬಾಂಬೆನಿಂದ ಮಾತಾಡ ಸರ್. ಬಾಂಬೆಯಿಂದ ಹೇಳಿ ಸರ್. ನೀವು ಹೇಳಿದ ಪ್ರಕಾರ ನನಗೆ ಕೆಲಸ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ ಸರ್. ಬಹಳ ಸಂತೋಷ, ಕಂಗ್ರಾಚುಲೇಷನ್. ಬಹಳ ಸರ್, ನಾನು ಇದು ಸೋಷಿಯಲ್ ವರ್ಕ್ ಅಂತ ಹೇಳಿ ಕ್ಯಾನ್ಸರ್ ಮಕ್ಕಳಿಗೆ ಎಜುಕೇಶನ್ ಅಂತ ಸೋಷಿಯಲ್ ಡೊನೇಷನ್ ಕನೆಕ್ಷನ್ ಗೆ ಹಾಕಿದಾರೆ ಸರ್, ಕಲೆಕ್ಷನ್ ಮಾಡಕ್ಕೆ ಸರ್. ಅದಕ್ಕೆ ನೀವು ಯಾವುದೋ ಒಂದು ಗಣಪತಿ ಮಂತ್ರ ಹೇಳಿದಾರೆ ಸರ್, ಅದು ನನಗೆ ಅದು ಸಿಗ್ತಾ ಇಲ್ಲ ಸರ್, ಅದಕ್ಕೆ ಅದು ಕರೆ ಮಾಡಿದಾರೆ ಸರ್. ಮತ್ತೆ ಇನ್ನೊಂದು ಸರ್, ಗಂಡು ಮಗುಗೆ ಒಂದ್ ಇದು ಹೇಳಿದಾರೆ ಸರ್, ಬ್ರಾಮ್ ರೀಮ್ ರೀಮ್ ಹಾಮ್ ಪುತ್ರ ಕುರ್ಕುರ್ ಪಟ್ಟೆ ಅಂತ ಹೇಳ್ತಾರೆ. ಬ್ರಾರು ಅಥವಾ ರೀಮ್ ಅನ್ನೋದು ಅದು ಅದೊಂದು ಅರ್ಥ ಆಗ್ತಾ ಸರ್. ರೀಮ್ 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 ಅಂತ ಆವಾಗ ಹೇಳಿದೆ, ನೀವು ಒಂದ್ಸಲ ಕರೆ ಮಾಡಿದ್ರಿ. ರೀಮ್ HREM ರೀಮ್ ಅಂತ, ರೀಮ್ 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 ಅಂತ ಆ ಮಂತ್ರ. ಮತ್ತೆ ನೀವು ಗಣಪತಿ ಎಪಿಸೋಡ್ಸ್ ಕಳೆದ 10 ದಿವಸದಿಂದ ನಾನು ಮಾಡಿದ್ದೆ. ಕಳೆದ ವಾರದಲ್ಲಿ ಒಂದು ವಾರ ಪೂರ್ತಿ ಗಣಪತಿದು ಎಪಿಸೋಡ್ಸ್, ಬಹುಶಃ ಅದು 201 ಅಥವಾ 208 ಏನೋ ಶುರುವಾಗುತ್ತೆ. ಯೂಟ್ಯೂಬ್ ಅಲ್ಲಿ ನೋಡಿ, ನಿಮ್ಗೆ ಯಾವ್ದು ಬೇಕೋ ಸೂಕ್ತವಾದ ಅದನ್ನು ಆಯ್ಕೆ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಮುದ್ರಾ ಮಂತ್ರ ತಂತ್ರ ಎಲ್ಲ ಯೂಟ್ಯೂಬ್ ಅಲ್ಲಿ ಹೇಳಿದ್ದೀನಿ, ಅದರಿಂದ ನಿಮ್ಗೆ ಬಹಳ ಬೆನಿಫಿಟ್ ಆಗುತ್ತೆ. ಬಹಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ 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 ನಮಸ್ತೆ ಹೇಳಿ ಅಮ್ಮ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ನಾವು ಭದ್ರಾವತಿಯಿಂದ ಗುರುಜಿ. ಹೇಳಿ ಅಮ್ಮ, ಭದ್ರಾವತಿಯಿಂದ ಮಾತಾಡ್ತಿದ್ದೀರ? ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಕೇಳಿ, ಏನ್ ಸಮಸ್ಯೆ? ವಿದ್ಯಾಭ್ಯಾಸದ ಬಗ್ಗೆ ಗುರುಜಿ. ಉತ್ತರಾಷಡ ನಕ್ಷತ್ರ ಮಕರ ರಾಶಿ ಗುರುಜಿ. ಓಕೆ, ಏನ್ ಮಾಡ್ತಾ ಇದ್ದಾರೆ ಈಗ? ಅವನು 2nd PU ಗುರುಜಿ ಓದ್ತಾ ಇದ್ದ, ಅದರಲ್ಲಿ ಈಗ 3 ಸಬ್ಜೆಕ್ಟ್ ಹೋಗಿತ್ತು, ಈಗ ಎಕ್ಸಾಮ್ ಬರೆದಿದ್ದಾನೆ ಗುರುಜಿ. ಉತ್ತರಾಷಡ ಮಕರ ರಾಶಿಗೆ ಅಧಿಪತಿ, ಮಕರ ರಾಶಿಗೆ ಅಧಿಪತಿ ಶನಿಗ್ರಹ. ಬನ್ನಿ ಮರಕ್ಕೆ ದಿನ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಖಾಲಿ ಹೊಟ್ಟೆನಲ್ಲಿ 108 ಸುತ್ತು ಪ್ರದಕ್ಷಿಣೆ ಮಾಡಕ್ಕೆ ಹೇಳಿ. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಅಂತ ಮಂತ್ರ ಹೇಳಿ 108 ಸುತ್ತು ಆ ಮರಕ್ಕೆ, ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡಬೇಕು.
ಬನ್ನಿ ಮರಕ್ಕೆ ಸಂಸ್ಕೃತ ಶಮಿ ವೃಕ್ಷ ಅಂತಾರೆ. ಅದಕ್ಕೆ ಮಾಡಿದ್ರೆ ವಿದ್ಯಾಭಂಗ ದೋಷ, ಯಾಕೆಂದ್ರೆ ಮಕರ ರಾಶಿಗೆ ಅಧಿಪತಿ. ಆದ್ರಿಂದ ಶನಿಗೆ ಪ್ರಾರ್ಥನೆ ಮಾಡಬೇಕು, ಮತ್ತು ಪ್ರತಿನಿತ್ಯ ಎದ್ದು ತಾಯಿಗೆ ನಮಸ್ಕಾರ ಮಾಡೋದ್ರಿಂದ, ತಂದೆಗೆ ನಮಸ್ಕಾರ ಮಾಡೋದ್ರಿಂದ ಈ ದೋಷ ಕೂಡ ನಿವಾರಣೆ ಆಗುತ್ತೆ. ತಂದೆ ತಾಯಿ ನಮಸ್ಕಾರ ಮಾಡಿದ್ರೆ ಶನಿನ ಆಶೀರ್ವಾದ ಆಗುತ್ತೆ. ಅದರಿಂದ ಈ ವಿದ್ಯಾಭಂಗ ದೋಷಕ್ಕೆ ಇರೋದು ಅದೊಂದೇ ಮಕರ ರಾಶಿ. ಇದನ್ನು ಖಂಡಿತ ಮಾಡಿಸಿ ಸಕ್ಸಸ್ ಆಗುತ್ತೆ, ಒಳ್ಳೆ ಕೋರ್ಸ್ ಕೊಟ್ಟು ಡಿಗ್ರಿ ಮಾಡೋ ಯೋಗ್ಯತೆ ಇದೆ, ಅವಕಾಶನೂ ಇದೆ. ಬಹಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು. ಹೀಗೆ ಬಹಳಷ್ಟು ಜನ ಕರೆ ಮಾಡ್ತಿದ್ದಾರೆ. ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ, ವಿರಾಮದ ಮತ್ತೆ ಕರೆಗಳನ್ನು ಸ್ವೀಕರಿಸೋಣ. ವಿರಾಮದಂತ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ತಾವೆಲ್ಲಿಂದ ಕರೆ ಮಾಡ್ತಾ ಇದೀವಿ? ನಾವು ಹುಬ್ಳಿಯಿಂದ ಗುರುಜಿ. ಇದು ನಮ್ಮ ಮಗ ಇವಾಗ 16 ವರ್ಷ ಗುರುಜಿ. ಅವನಿಗೆ ಶ್ರವಣ ನಕ್ಷತ್ರ ಮಕರ ರಾಶಿ ಗುರುಜಿ. ಅವನಿಗೆ ಓದ್ನಲ್ಲಿ ಆಸಕ್ತಿನೇ ಇಲ್ಲ ಗುರುಜಿ. ಆಮೇಲೆ ಅವನ್ ಡೈಲಿ ಇದು ನೀವು ಕಾಲ ಭೈರವ ಒಂದ್ ಮುದ್ರೆ ಹೇಳಿದ್ರಲ್ಲ ಗುರುಜಿ, ಅದನ್ನ ಒಂದ್ 10 ನಿಮಿಷ ಮಾಡಿಸ್ತೀನಿ. ಆಮೇಲೆ ಸೋಮಾರಿ ತನಕ್ಕೆ ಒಂದ್ ಮುದ್ರೆ ಹೇಳಿದ್ರಲ್ಲ ಗುರುಜಿ, ಅದೊಂದ್ 10 ನಿಮಿಷ ಮಾಡಿಸ್ತೀನಿ ಗುರುಜಿ. ಆದ್ರೆ ಅವನಿಗೆ ಕಾನ್ಸಂಟ್ರೇಷನ್ ಬರ್ತಿಲ್ಲ ಗುರುಜಿ, ತಾನಾಗೆ ಓದ್ಬೇಕು ಅನ್ನೋದೇ ಬರ್ತಾ ಇಲ್ಲ ಗುರುಜಿ. ಅವನಿಗೆ 10th ಗುರುಜಿ ಸಲ ಅವನು. ಓಕೆ ನೋಡಿಮ್ಮ, ಇದು ಹತ್ತಿ ಹಣ್ಣಿನ ಮರ ನೋಡಿ ನೀವು, ಹುಬ್ಳಿಲಿ ಎಲ್ಲಿ ಸಿಗುತ್ತೆ, ಎಲ್ಲಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಅಂತ. ಹತ್ತಿ ಹಣ್ಣಿನ ಮರಕ್ಕೆ ಔದುಂಬರ ವೃಕ್ಷ ಅಂತಾರೆ ಸಂಸ್ಕೃತದಲ್ಲಿ. ಅದಕ್ಕೆ ನಾ ಹೇಳೋ ಮಂತ್ರ ಹೇಳ್ಕೊಂಡು ಸುಮಾರು ಒಂದು 21 ದಿವಸ ಬಿಡದೆ ಮಾಡಿಸಿ ಇದ್ರದ್ದೆಲ್ಲ ದೋಷ ನಿವಾರಣೆ ಆಗುತ್ತೆ. ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ, ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ ಅನ್ನೋ ಮಂತ್ರ ಹೇಳ್ಕೊಂಡು ದಿನ 108 ಸುತ್ತು ಪ್ರದಕ್ಷಿಣೆಯನ್ನು 21 ದಿವಸ ಮಾಡಿಸಿ ಈ ಸೋಮಾರಿತನ, ಆಲಸ್ಯ, ಮತ್ತು ಮೊಂಡತನ, ಅಸಡ್ಡೆ ಇದೆಲ್ಲ ನಿವಾರಣೆ ಆಗುತ್ತೆ ಆ ಒಂದು ವೃಕ್ಷಕ್ಕೆ ಮಾಡೋದ್ರಿಂದ. ಭಾಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು. ಹಲೋ ಹಲೋ ಹಲೋ, ಬಹುಶಃ ಕರೆ ಕಟ್ಟಾಯಿತು ಅನಿಸುತ್ತೆ. ನಾನು ಕಳೆದ ವಾರ ಎಲ್ಲ ಹೇಳ್ತಾ ಇದ್ದೆ, ಈ ವಿವಾಹಿತರಿಗೆ ಅಂದರೆ ವಿವಾಹ ಆಗಬೇಕು ಅನ್ನೋ ಗಂಡು ಆಗಲಿ ಹೆಣ್ಣವ್ರಿಗೆ ಯಾವೆಲ್ಲ ತೊಂದರೆಗಳು ಬರ್ತದೆ, ಯಾವ್ಯಾವ ದೋಷಗಳೆಲ್ಲ ಬಂದಾಗ ನಾವು ಅದನ್ನು ಹೇಗೆ ನಿವಾರಣೆ ಮಾಡಿಕೊಂಡು ಮದುವೆ ಆಗೋದು ಹೇಗೆ ಅನ್ನೋದ್ರ ಬಗ್ಗೆ ಕಳೆದ ವಾರ ಪೂರ್ತಿ ನಾನು ಕೆಲವೊಂದು ವಿಶೇಷವಾದಂಥ ಮುದ್ರಾಮಂತ ತಂತ್ರವನ್ನು ಈ ಕಾಮಾಖ್ಯ ತಂತ್ರ ಸಾಧನೆ ಹೇಳಿರೋದಂಥ ವಿಶೇಷವಾದಂಥ ಮಂತ್ರಗಳ ಬಗ್ಗೆ ಮಾತಾಡಿದ್ದೆ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ ಹಲೋ ಹಲೋ, ನಮಸ್ತೆ. ಕರೆ ಮಾಡ್ತೀವಿ. ನಮಸ್ಕಾರ ಸರ್, ನಾವು ರಾಣಿಬೆನ್ನೂರಿಂದ ಶೋಭಾ ಅಂತ ಮಾತಾಡ್ತೇವೆ. ರಾಣಿಬೆನ್ನೂರಿಂದ ಹೇಳಿ ಅಮ್ಮ. ನಮಸ್ಕಾರ ಸರ್, ನಮ್ಮ ಮಕ್ಕಳ ಬಗ್ಗೆ ಕೇಳ್ಬೇಕಾಗಿ ಸರ್. ಕೇಳಿ. ನಮ್ಮ ಮಗ ದರ್ಶನ ಅಂತ ಸರ್, ಅವನು ವಿದ್ಯಾಭ್ಯಾಸದ ಬಗ್ಗೆ ಮುಂದೆ ಅವ್ನು ಹೆಂಗಿರ್ತಾನ ಅಂತ ಕೇಳ್ಬೇಕಾಗಿ. ಏನ್ ಓದ್ತಾ ಇದಾರೆ, ಎಷ್ಟು ಏಜ್ ಅವನು? ಈಗ ಅದು 17 ಸರ್. ಅವನಿಗೆ ಅದು PUC ಇದು ಡಿಸ್ಕಂಟಿನ್ಯೂ ಆಗಿದೆ ಸರ್. ಅವನು 2 ಪೇಪರ್ ಹೋಗ್ಯಾವ ಸರ್. ಅವ್ನ್ ಕಟ್ಟೆ ಕಟ್ಟೆ ಅಂತ ಸರ್ ಅದು ಇದು ಆಗ್ತಾ ಇಲ್ಲ. ಅದ್ರ ಸಲುವಾಗಿ ವಿದ್ಯಾಭ್ಯಾಸದ ಬಗ್ಗೆ ಮತ್ತೆ ಮುಂದೆ ಅವ್ನ್ ಹೆಂಗಿರ್ತಾನ. ಅವನ್ದು ನಕ್ಷತ್ರ ರಾಶಿ ಗೊತ್ತಾ? ಹ್ಞೂ ಸರ್, ಧನುರಾಶಿ ಪೂರ್ವಾಷಾಢ ನಕ್ಷತ್ರ. ಧನುರಾಶಿ ಅಧಿಪತಿ ಗುರು ಹೇಳಿ ಕೇಳಿ, ನಕ್ಷತ್ರ ರಾಶಿಗೆ ಅಧಿಪತಿ ಗುರು. ನೀವೇನ್ ಮಾಡ್ಬೇಕು, ವಿದ್ಯಾ ಮಕ್ಕಳಿರುವಂತ ಚಿಕ್ಕ ಮಕ್ಕಳು ಅದು ಅವನ ಏಜ್ ಗ್ರೂಪ್ ಅಲ್ಲಿ ಓದ್ತಿರೋ ಬಡ ಮಕ್ಕಳಿಗೆ 5, 9, 11, 21, 48, 54, 108 ಈ ತರ ಮಕ್ಕಳಿಗೆ ಪುಸ್ತಕ ಪೆನ್ನು ಕೊಡಬೇಕು ಅವನ ಕೈಯಿಂದ ಖಾಲಿ ಹೊಟ್ಟೆನಲ್ಲಿ. ಅವನ ಕೈ ಸ್ನಾನ ಮಾಡಿಸಿ ಖಾಲಿ ಹೊಟ್ಟೆನಲ್ಲೇ ಏನೂ ತಿನ್ನದನೆ ಬಡ ಮಕ್ಕಳಿಗೆ ಪುಸ್ತಕ ಪೆನ್ನು ಅಂದರೆ ದಾನ ಮಾಡಿ, ಮತ್ತೆ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಬೇಕು. ಹತ್ತಿ ಹಣ್ಣಿನ ಮರಕ್ಕೆ ಒಂದು 21 ದಿವಸ ಪ್ರದಕ್ಷಿಣೆ ಮಾಡಿದ್ರೆ ಈ ನಿಂತೋಗಿರೋ ವಿದ್ಯಾಭ್ಯಾಸ ಮುಂದುವರಿಯುತ್ತೆ. ಅದರಿಂದ ಇದನ್ನ ಕಂಟಿನ್ಯೂಸ್ ಮಾಡಿಸ್ಬೇಕು. ಮತ್ತೆ ಕಳೆದ ವಾರ ನಾನು ಗಣಪತಿ ಮುದ್ರಾ ಮಂತ್ರ ಮಾಡುವಾಗ ಈ ತರ ದೋಷದವರಿಗೆ ನಾನು ಕೆಲವು ಮುದ್ರಾ ಮಂತ್ರ ಹೇಳಿದ್ದೆ. 210 ಅಥವಾ 208 ಏನೋ ಶುರುವಾಗುತ್ತೆ ಯೂಟ್ಯೂಬ್ನೆಲ್ಲ ಎಪಿಸೋಡ್ಸ್ ತಗೊಂಡು ನೋಡಿ, ಖಂಡಿತ ಬಹಳ ಸಹಾಯ ಆಗುತ್ತೆ. ಇಂಥವ್ರು ಬೇಕಾಶನ ಓದೋ ಇಲ್ಲ ಅಂದ್ರೂ ಕೂಡ ಓದುವಂತ ಯೋಗ ಪ್ರಾಪ್ತಿ ಆಗಿದೆ ಈ ದಾನ, ಈ ಪ್ರದಕ್ಷಿಣೆ, ಈ ಜಪದಿಂದ ಮಾಡಿಸಿ ಖಂಡಿತ ಓದಿ ಅವನು ಒಳ್ಳೆ ಡಿಗ್ರಿ ಪಡೀತಾನೆ. ಬಹಳ ಸಂತೋಷ ಕರೆ ಮಾಡೋಕ್ಕೆ, ಧನ್ಯವಾದಗಳು. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಗುರುಜಿ, ತಾವೆಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಇಲ್ಲೇನೂರು, ರಾಯಚೂರು ಡಿಸ್ಟ್ರಿಕ್ಟ್ ಗುರುಜಿ. ರಾಯಚೂರು, ಹೇಳಿ ಏನ್ ಸಮಸ್ಯೆ ಹೇಳಿ. ಏನಿಲ್ಲ ಗುರುಜಿ, ಫುಡ್ ಬಿಸ್ನೆಸ್ ಮಾಡ್ತಾ ಇದ್ದೆ ನಾನು. ಏನ್ ಬಿಸ್ನೆಸ್?
ಫುಡ್ ಬಿಸ್ನೆಸ್, ಕ್ಯಾಟ್ಲ ಫುಡ್ ಬಿಸ್ನೆಸ್ ಮಾಡ್ತಾ ಇದ್ದೆ. ಓಕೆ. ಫುಡ್ ಬಿಸ್ನೆಸ್ ನಾನು ಮಾಡ್ತಾ ಇದ್ನಪ್ಪ ಅಂತಂದ್ರೆ, ನನ್ನ ಫಸ್ಟ್ ಚೆನ್ನಾಗಿ ಮಾಡಿದೆ, ಚೆನ್ನಾಗಿ ಡೆವಲಪ್ ಆಯ್ತು. ಆಮೇಲೆ ನಮ್ಮ ಫ್ರೆಂಡ್ ಅವ್ರನ್ನ ಕರ್ಕೊಂಡ್ ಬಂದೆ, ನನಗೆ ಅದು ಇದು ಮಾಡಕ್ ಆಗ್ಲಾರ್ದೆ. ಆಮೇಲೆ ಈಗ ಅವರೇ ಮೋಸ ಮಾಡ್ತಾ ಇದಾರೆ ಗುರುಜಿ ನನಗೆ. ಮಾಟ ಮಾಡ್ತಿದ್ದಾರೆ, ಕೆಲಸ ಮಾಡಿದ್ರು ನಿನ್ಗೆ ಒಟ್ಟ ಹೇಳಿಕ್ ಆಗ್ಬಾರ್ದು ಅಂತ ಅನ್ಕೇಸಿ ಮೂರ್ ಸಾರಿ ಮಾಡ್ಸಿದಾರಂತೆ ಗುರುಜಿ. ಈಗ ನಾನ್ ಮಸ್ತಾಗಿ ಬೇರೆ ಊರಿಗೆ ಹೋಗಿ ಫುಡ್ ಆರ್ಡರ್ ಹಿಡ್ಕೊಂಬಂದು ಅವನ ಹತ್ರ ತಗೊಂಡು ಕೊಡಕ್ ಹೋದ್ನಪ್ಪ ಅಂತಂದ್ರೆ ನನ್ ದುಡ್ಡು ಕೊಡ್ತಾನೆ ಅಂತ ಹೇಳಿ ಅಲ್ಲಿಗೆ ಬಂದು ಇದು ಮಾಡ್ತಾ ಇದ್ದಾನೆ ಗುರುಜಿ. ನೋಡಿ, ಈಗ ನಾ ತೋರಿಸೋ ಮುದ್ರೆ ನೋಡ್ಕೊಡಿ, ಮತ್ತೆ ಈ ಎಪಿಸೋಡ್ ನೇನೊಂದ 3-4 hours ಆದ್ಮೇಲೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ನೋಡಿ, ಇದಕ್ಕೆ ಪ್ರತ್ಯಂಗಿರ ಮುದ್ರೆ ಅಂತ. ಇದಕ್ಕೆ ನಾರಸಿಂಹ ಪ್ರತ್ಯಂಗಿರ ಮಂತ್ರ ಹೇಳಬೇಕು. ನಾರಸಿಂಹರು ಮತ್ತೆ ಪ್ರತ್ಯಂಗಿರ ದೇವಿ ಇರುವಂತ ಮಂತ್ರ. ಓಂ ಭ್ರೀಂ ಕೃಷ್ಣ ವಾಸಸೆ ನಾರಸಿಂಹ ವದನೆ ಮಹಾಭೈರವಿ ವಿದ್ಯುತ್ ಜ್ವಾಲಾಜಿಹ್ವ ಕರಾಳ ವದನೆ ಪ್ರತ್ಯಂಗಿರೆ ಕ್ಷೋಂ ಕ್ಷೋಂ ಓಂ ಸ್ವಾಹ. ಈ ಮಂತ್ರ ಇದನ್ನು ಮಾಡಿದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಆದಂತ ಮೋಸ, ಮಾಟ ಮಂತ್ರಗಳು ಪಾರ್ಟ್ನರ್ಶಿಪ್ ಅಲ್ಲೇ ಮಾಡಿದಂತ ಮಾಟ ಮಂತ್ರ ದೋಷಗಳು ನಿವಾರಣೆ. ಮತ್ತೆ ನಾರಸಿಂಹ ಪ್ರತ್ಯಂಗಿರ ಅಂತೇಳಿ, ಓಂ ಹ್ರೀಂ ಕೃಷ್ಣವಾಸಸೆ ನಾರಸಿಂಹ ವದನೆ ಮಹಾಭೈರವಿ ವಿದ್ಯುಜ್ವಾಲಾ ಜಿಹ್ವಾ ಕರಾಳ ವದನೆ ಪ್ರತ್ಯಂಗಿರೆ ಕ್ಷೋಂ ಕ್ಷೋಂ ಓಂ ಸ್ವಾಹ. ಓಂ ಹ್ರೀಂ ಕೃಷ್ಣವಾಸಸೆ ನಾರಸಿಂಹ ವದನೆ ಮಹಾಭೈರವಿ ವಿದ್ಯುಜ್ವಾಲಾ ಜಿಹ್ವಾ ಕರಾಳದಂಷ್ಟೇ ಪ್ರತ್ಯಂಗಿರೆ ಕ್ಷೋಂ ಕ್ಷೋಂ ಓಂ ಸ್ವಾಹ ಅನ್ನೋ ಮಂತ್ರನ 108 ಇದನ್ನ ಕುಟ್ಕೊಂಡು ಅರ್ಧ ಗಂಟೆ ಮಾಡಿ ಈ ಮುದ್ರೆ ಇಟ್ಕೊಂಡು. ಅವನ ಎಂತ ಮಾಟ ಮಂತ್ರ ಮಾಡಿರಲಿ, ಅರ್ಧ ಗಂಟೆಲೆ ರಿವರ್ಸ್ ಆಗುತ್ತೆ, ಅಷ್ಟು ಪವರ್ಫುಲ್. ಇದು ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರು ಮಾಡಿದಂತ ತಂತ್ರ ದ್ವೇಷ ಅಸೂಯೆಗಳಿಗೆ. ಇದನ್ನು ಮಾಡಿ ದಿನ 21 ದಿವಸ ಖಂಡಿತ ಸಕ್ಸಸ್ ಆಗ್ತೀರಾ. ಅವನೇನೇ ಮಾಡಿದ್ರು ನಿಮ್ಗೆ ಬಂದು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ತಪ್ಪು ಅಂತ ಕೇಳ್ತಾರೆ. ಆ ಲೆವೆಲ್ ತರತ್ತೆ ನಾರಸಿಂಹ ಪ್ರತ್ಯಂಗಿರ. ಬಹಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ 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 ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ಸರ್, ಭದ್ರಾವತಿಯಿಂದ ಮಾಡ್ತಾರೆ. ಭದ್ರಾವತಿಯಿಂದ ಹೇಳಿ, ಏನ್ ಸಮಸ್ಯೆ ಹೇಳಿ? ಭೈರವನ ಇದು ಎಂತ ಮಾಡ್ತಾ ಇದೆ ಸ್ವಾಮಿ, ಯಾವ್ದು ಸಾಲ ಎಲ್ಲ ಕಂಟಿನ್ಯೂ ಇದ್ದ, ಏನ್ ಮಾಡಿದ್ರು ಅದು ಕೈ ಬಿಡ್ತಾ ಇಲ್ಲ, ಎಲ್ಲ ಮೈ ಮೇಲೆ ಬರ್ತಾ ಇದೆ ಹೊತ್ತು ಯಾವ್ದು ಬಗ್ಗೆ ಹರಿತಲ್ಲ. ಏನ್ ಮಾಡ್ತಾ ಇದ್ದೀರಿ ಇದ್ರಿ ನೀವು? ನಾವು ಟೂರಿಸ್ಟ್ ಗಾಡಿ ಓಡ್ತಾ ಇದ್ ಸ್ವಾಮಿ, ಸ್ವಂತ ಗಾಡಿ. ಭೈರವನ ಎಂತ ಮಾಡ್ತಾ ಇದೀವಿ, ಹಂಗಾಗಿ ಏನ್ ಮಾಡಿದ್ರು ನಮ್ಗೆ ಕೈ ಹತ್ತಲ್ಲ. ಅದು ಭೈರವನ ಎಂತ ಮಾಡಕ್ ಹಿಡಿದು ಒಂದ್ ತಿಂಗಳಿಂದ ಮಾಡ್ತಾ ಇದೀವಿ. ಏನ್ ಮಾಡಿದ್ರು ಸಾಲ ಮೈ ಮೇಲೆ ಬರ್ತಾ ಇದೆ ಹೊತ್ತು, ಇನ್ನ ಸಾಲ ಎಲ್ಲ ಬಗೆಹರಿತಿಲ್ಲ, ಯಾವ್ದು ಕೈಗೂಡ್ತಾ ಇಲ್ಲ, ಏನಾರ ಮಾಡ್ಬೇಕು ಅಂದ್ರೆ ಕೈಗೂಡ್ತಾ ಇಲ್ಲ. ಇದು ಸರ್ಪದೋಷ ಇರ್ತದೆ ನಿಮ್ಗೆ, ಸರ್ಪದೋಷ ಹುಟ್ಟಿರೋ ಜಾತಕ ನೀವು. ಹಾಗಾಗಿ ನೀವು ಭೈರವನ ಮಂತ್ರ ಕಂಟಿನ್ಯೂ ಮಾಡಿ ಮುದ್ರೆ. ನಿಮ್ಮಲ್ಲೆಲ್ಲ ನಿಯರ್ ಬೈ ಕಾಳ ಭೈರವ ಅಥವಾ ಭೈರವ ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಏನಾರು ಒಂದು ತುಲಾಭಾರ ಮಾಡಿಸಿ. ನಿಮ್ ತೂಕದಷ್ಟು ತುಲಾಭಾರ ಮಾಡಿದ್ರೆ ಸಾಲಬಾಧೆ ನಿವಾರಣೆ ಆಗುತ್ತೆ. ಭೈರವ ಮಂತ್ರ 48 ದಿವಸನಾದ್ರೂ ಜಪ ಮಾಡಬೇಕು, 49 ದಿನಕ್ಕೆ ಉದ್ಯಾಪನೆ ಮಾಡಬೇಕು. ತುಲಾಭಾರ ಮಾಡಿ ಒಂದು ಅಕ್ಕಿನೋ ಕಾಯಿನೋ ಬೆಲ್ಲನೋ ಯಥಾಶಕ್ತಿ ನಿಮ್ಗೇನು ಕೊಡಕ್ಕೆ ಯೋಗ ಸಾಮರ್ಥ್ಯತೆ ಇದೆಯೋ ಅದನ್ನ ಭೈರವ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ನೋಡಿ, ಬರ್ತಿದ್ದಾಗೆ ಬಹಳ ರಿಸಲ್ಟ್ ಸಿಗುತ್ತೆ. ಅಷ್ಟು ಪವರ್ಫುಲ್ ಈ ಉದ್ಯಾಪನೆ. ಮಂತ್ರ ಜಪ ಮಾಡಬೇಕು, ನಂತರ ಉದ್ಯಾಪನೆ ಮಾಡ್ಬೇಕು, ಶಾಂತಿ ಮಾಡಬೇಕು. ಇದನ್ನು ಮಾಡಿ ಖಂಡಿತ ಒಳ್ಳೇದಾಗುತ್ತೆ. ಬಹಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ ಹಲೋ ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿರ್ತ? ನಮಸ್ಕಾರ. ನಮಸ್ತೆ, ಹೇಳಿ ಹೇಳಿ, ಮಾತಾಡ್ತಾ ಇದ್ದೀನಿ ಹೇಳಿ. ಗುರುಜಿ, ನಾನು ನಾಗರಭಾವಿಂದ ಮಾತಾಡ್ತಾ ಇರೋ ಅಮಿತಾ ಅಂತ. ಹೇಳಿ ಅಮ್ಮ. ಗುರುಜಿ, ನಂದು ಸೆಕೆಂಡ್ ಎರಡನೇ ಮ್ಯಾರೇಜ್ ಆಗಿರೋದು. ಹೊಂದಾಣಿಕೆ ಅನ್ನೋಕ್ಕಿಂತ ತುಂಬಾ ಚೆನ್ನಾಗಿ ನೋಡ್ಕೊಂತಾರಿಲ್ಲ ಅಂತಲ್ಲ, ಅಂದ್ರೆ ಏನಂದ್ರೆ ಮನೆ ಮಕ್ಕಳನ್ನ ಪ್ರೀತಿಯಿಂದ ಮಾತಾಡ್ತಲ್ಲ, ನೋಡ್ಕೊಳಲ್ಲ, ನನಗೆ ದುಡ್ಡು ಕೊಡಲ್ಲ, ಕೈ ಖರ್ಚಿಗೆ ಏನು ದುಡ್ಡು ಕೊಡಲ್ಲ, ತುಂಬಾನೇ ಇದ್ ಮಾಡ್ತಾರೆ, ಮಕ್ಕಳಿಗೇನು ಸ್ಕೂಲ್ಗೆ ಸೇರಿಸ್ತಾ ಇಲ್ಲ, ಮನೇಲಿ ಯಾವ್ದು ಏನು ಒಂದು ಸಾಮಾನು ಏನು ನೋಡಲ್ಲ, ಸಾಲ ನನ್ನ ತಾಯಿ ಮನೆಯಿಂದೆಲ್ಲ ನಾನು ದುಡ್ಡೆಲ್ಲ ತಂದ್ಕೊಟ್ಟಿದ್ದೀನಿ, ಅದನ್ನ ಸಾಲ ಕೊಡಲ್ಲ, ಕೈಗೆ ಒಂದ್ ರೂಪಾಯಿನು ಕೊಡಲ್ಲ ನನಗವರು. ಓಕೆ, ಈ ತರ ದೋಷ ನಿಮ್ ಯಜಮಾನ್, ನೀವು ಎರಡನೇ ಮ್ಯಾರೇಜ್ ಆಗ್ಬೇಕು, ನಿಮ್ ಜಾತಕ ಕುಳಿಕ ಕಾಲ ಸ್ವಲ್ಪ ದೋಷ ಇರುತ್ತೆ. ಅವ್ರಿಗೂ ಎರಡನೇ ಸಲ ಮದುವೆ ಆಗಿದೆ ಅಂದ್ರೆ ಅವರಲ್ಲೂ ಕೂಡ ಪದ್ಮಕಾಳ ಸರ್ಪ ದೋಷ ಇರ್ತದೆ. ಹೀಗಾಗಿ ಇದು ಕಾಳಸರ್ಪ ದೋಷದ ಸಿಂಪ್ಟಮ್ಸ್. ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಉರುಳು ಸೇವೆ ಮಾಡಬೇಕು, ನೀವು ಗಂಡ ಹೆಂಡತಿ, ಅಥವಾ ಈ ಮುದ್ರೆ ಧಾರಣೆ ಮಾಡಿ, ಸರ್ಪಶಿರ ಮುದ್ರೆ ಧಾರಣೆ ಮಾಡಿ, ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ,
ಓಂ ನಮೋ ಭಗವತೆ ಕಾಮರೂಪಿಣಿ ಮಹಾಬಲಾಯ ನಾಗಾಧಿಪತಯೇ ಅನಂತಾಯ ನಮಃ ಅಂತ ಈ ಅನಂತ ಕಾಲ ಸಪ್ತಮಂತ್ರವನ್ನು ಜಪ ಮಾಡಬೇಕು. ಮಿನಿಮಮ್ ಒಂದು 48 ದಿವಸ ಒಂದು ಮಂಡಲ. ಹಾಗೆ ನಿಮ್ಮಲ್ಲಿ ಒಂದು ಬಾಂಧವ್ಯ, ಹೊಂದಾಣಿಕೆ, ಪ್ರೀತಿ, ವಿಶ್ವಾಸ ಇದೆಲ್ಲ ಡೆವಲಪ್ ಆಗುತ್ತೆ. ಮತ್ತು ನಂದು ನನ್ನ ಮನೆ ಅನ್ನೋ ಒಂದು ಭಾವನೆ ಬರುತ್ತೆ. ನಿಮಗೂ ಆ ರೀತಿ ಒಂದು ಆಸೆ ಆಕಾಂಕ್ಷೆ ಜಾಸ್ತಿಯಾಗಿ ನಗನಗತ ಒಂದು ಕುಟುಂಬದಲ್ಲಿರ್ತಕ್ಕಂಥ ದೋಷ ನಿವಾರಣೆ ಆಗುತ್ತಮ್ಮ. ಇದು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಭಾಳ ಸಂತೋಷ ಕರೆ ಮಾಡಿದ್ದಕ್ಕೆ. ಈಗ ಬಹಳಷ್ಟು ಜನ ಕರೆ ಮಾಡ್ತೀವಿ, ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮ ನಂತರ ಮತ್ತೆ ಕರೆಗಳನ್ನು ಸ್ವೀಕರಿಸೋಣ. ವಿರಾಮದಂತ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಕರೆ ಮಾಡ್ತಿದ್ದಾರೆ? ಹಲೋ ಹಲೋ ಹಲೋ, ತಾವೆಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸಿಂಧನೂರದಿಂದ ಸರ್. ಸಿಂಧನೂರು ರಾಯಚೂರು ಡಿಸ್ಟ್ರಿಕ್ಟ್. ಹೇಳಿ, ಏನ್ ಸಮಸ್ಯೆ ಹೇಳಿ? ಏನ್ರಿ, ನಾವು ಗೋಡ ಪ್ರಯೋಜನ ಅಂತ ಕೆಲಸ ಮಾಡ್ತೀರಿ, ದುಡಿಕಿಲ್ಲ ರೀ, ಸಾಲ ಬಹಳ ಇದಾರೆ. ನೋಡಿ, ನಾ ತೋರಿಸೋ ಒಂದು ಮುದ್ರೆ ಮಾಡಿ, ಇದಕ್ಕೆ ಕುಬೇರ ಮುದ್ರೆ ಅಂತ. ನೋಡಿ ಈ ಮುದ್ರೆ, ಈ ಕಿರುಬೆರಳು ಬುಧ ಗ್ರಹ ಮತ್ತೆ ಸೂರ್ಯನ ಪಕ್ಕಕ್ಕಿಟ್ಟು ಎರಡು ಜೊತೆಗೆ ಜೋಡಿಸ್ಬೇಕು ಮಂಗಳ ಗ್ರಹದ ಮೇಲೆ. ಇನ್ನುಳಿದ ಮೂರೆಲ್ಲ ಬೆರಳನ್ನು ಈ ರೀತಿ ಜೋಡಿಸ್ಬೇಕು, ಶುಕ್ರ ಮತ್ತೆ ಗುರು ಮತ್ತೆ ಸೂರ್ಯ ಇದಿಷ್ಟು. ಇದಕ್ಕೆ ಕುಬೇರ ಮುದ್ರೆ ಅಂತಾರೆ. ಈ ಮುದ್ರನ ತೊಡೆ ಮೇಲೆ ಇಟ್ಕೊಂಡು ದಿನ ಬೆಳಗ್ಗೆ ಎದ್ದು ಉತ್ತರಕ್ಕೆ ಮುಖ ಮಾಡಿಕೊಳ್ಬೇಕು. ಯಾಕೆಂದ್ರೆ ಉತ್ತರದಲ್ಲಿ ಕುಬೇರ ಅಧಿಪತಿ, ದಿಕ್ಪಾಲಕ. ಉತ್ತರಕ್ಕೆ ಮುಖ ಮಾಡಿಕೊಂಡು ಈ ಮುದ್ರೆ ಧಾರಣೆ ಮಾಡಿ ಮಂತ್ರ ಹೇಳಬೇಕು. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಾಧಾನ್ಯಾಧಿಪತಯೇ ಧನಾಧಾನ್ಯ ದಾಪಯ ದೇಹಿ ಮೇ ಸ್ವಾಹ ಅನ್ನೋ ಮಂತ್ರ ಹೇಳಬೇಕು. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಾಧಾನ್ಯಾಧಿಪತಯೇ ಧನಾಧಾನ ಸಮೃದ್ಧಿ ಮೇ ದೇಪಿ ದಾಪಯ ಸ್ವಾಹ ಅನ್ನೋ ಈ ಮಂತ್ರ ಹೇಳಬೇಕು. ಈ ಮಂತ್ರ ಇದು ದೊಡ್ಡದು ಅಂತ ಅನ್ನೋದಾದರೆ ಓಂ ಕುಂ ಕುಬೇರಾಯ ನಮಃ, ಇದು ಲಘು ಮಂತ್ರ. ಓಂ ಕುಂ ಕುಬೇರಾಯ ನಮಃ, ಓಂ ಕುಂ ಕುಬೇರಾಯ ನಮಃ ಅಂತ ಹೇಳಿದ್ರೆ ಸಾಲಬಾಧೆ ಕೂಡ ನಿವಾರಣೆ ಆಗುತ್ತೆ. ಇದನ್ನು ಮಾಡಿ ಪ್ರತಿನಿತ್ಯ ಖಂಡಿತ ಒಳ್ಳೆಯದಾಗುತ್ತೆ. ಮಿನಿಮಮ್ 48 ದಿವಸ ನೀವು ಮಾಡಲೇಬೇಕು. ಭಾಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರ್ತಾವೆ? ಮಂಡ್ಯದಿಂದ. ಹೇಳಿ. ನಾವು ಏನು ಕೆಲಸ ಮಾಡೋದು, ಎಲ್ಲ ಮರ್ತೈತಿದೆ. ಮರುವು? ಹಾ ಸರ್, ಮರುವು. ಏನು ಕೆಲಸ ಮಾಡೋದು ಮರ್ತೈತಿದೆ. ಮತ್ತೆ ನೀವು ಗಣಪತಿ ಮುದ್ದೆ ಕೊಡಿದ್ರೆ ಓಂ ಶ್ರೀಂ ರಾಮ್ ಗೋಮ್ ಗಣಪತಿ ಏನ ಮಹಾ ಅಂತ ಹೇಳ್ಕೊಟ್ಟಿದ್ದೆಲ್ಲ ಗುರುಜಿ, ಅದು ಎಷ್ಟು ದಿನ ಮಾಡ್ಬೇಕು ಗುರುಜಿ? 21 ದಿನ. ನೋಡಿ, ಅದು ಯಾವುದೇ ಔಷಧಿ ಆಗ್ಲಿ, ಯಾವುದೇ ಪದಾರ್ಥ ನಮ್ಮ ಶರೀರದಲ್ಲಿ ಕೂರ್ಬೇಕು, ತಳ ಊರ್ಬೇಕು, ರಿಯಾಕ್ಷನ್ ಕೊಡ್ಬೇಕು, ಇದು 48 ದಿವಸ ಮಾಡ್ಬೇಕು ಒಂದು ಮಂಡಲ. ಯಾವುದೇ ಔಷಧಿ ಒಳಗೆ ತಗೊಂಡ್ರೆ 48 ನಿಮಿಷ ತಗೊಳುತ್ತೆ ಅದು ರಿಯಾಕ್ಟ್. 48 ನಿಮಿಷ ಅಂದ್ರೆ ಒಂದು ಮುಹೂರ್ತ, ಹಾಗೆ 48 ದಿವಸ ಅಂದ್ರೆ ಒಂದು ಮಂಡಲ. ಒಂದು ಮಂಡಲ ಅದು ಮಾಡಿದಾಗಲೇ ಆ ಮಂತ್ರ, ಆ ತಂತ್ರ, ಆ ಒಂದು ಸಿದ್ಧಿ ಆಗೋದು. ಕಂಟಿನ್ಯೂ ಮಾಡಿ ಅದ್ರ ಜೊತೆಗೆ ಒಂದೆಲಗ ಅಂತ ಬರುತ್ತೆ. ಆ ಒಂದೆಲಗ ಅನ್ನ ಬ್ರಾಹ್ಮಿ ಪತ್ರ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅದನ್ನು ಬೆಳಗ್ಗೆ ಎದ್ದು ಚೆನ್ನಾಗಿ ತೊಳೆದ್ಬಿಟ್ಟು ಹಸಿಯಾಗೆ ತಿನ್ಬಿಡ್ಬೇಕು ಅದನ್ನ, ಆ ಎಲೆನ ಒಂದು 5-10 ಎಲೆ ತಿನ್ಬೇಕು. ಈ ತರದ ಒಂದು 21 ದಿವಸ ತಿನ್ನಿ, ಬ್ರೈನ್ಗೆ ಒಳ್ಳೆ ಪ್ರೋಟೀನ್ಸ್ ಮತ್ತೆ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ ಅದು. ಆಗ ನಿಮಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಯಾರಿಗೂ ಮೆಮೊರಿ ಪವರ್ ಕಮ್ಮಿ ಇಲ್ಲ, ನಮ್ಮ ಒಂದು ಸ್ಟ್ರೆಸ್ಸು ನಮ್ಮ ಒಂದು ಚಿಂತೆಗೆ ಹಂಗೆ ಅನಿಸುತ್ತೆ. ನಿಮಗೆ ಅದು ದೋಷ ಇಲ್ಲ. ಇದು ಮಾಡಿ ನಿಮ್ಗೆ ಭಾಳ ಇಂಪ್ರೂವ್ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರ್ತಾವು? ಮಡಿಕೇರಿಯಿಂದ, ಧನರಾಜ್ ಅಂತ ಹೇಳಿ. ಮಡಿಕೇರಿಯಿಂದ ಹೇಳಿ. ನನಗೆ ತುಂಬಾ ಮಾತ್ರ ಮಂತ್ರ ವಶೀಕರಣದ ಪ್ರಾಬ್ಲಮ್ ಇದೆ, 4-5 ಕಡೆಯಿಂದ ನನಗೆ ಆ ಥರ ಪ್ರಾಬ್ಲಮ್ ಇದೆ. ಓಕೆ, ನಿಮ್ಗೆ ಹೆಂಗ್ ಗೊತ್ತಾಯ್ತು ನಮಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ? ಏನಾಗ್ತಿದೆ? ತುಂಬಾ ಈ ಕೈವಸ ಕೊಡ್ತಾರೆ ಹೊಟ್ಟೆಗೆ, ಅದರದ್ದು ಪ್ರಾಬ್ಲಮ್ ಇದೆ. ಮತ್ತೆ ನಾನು ಕೇಳಿಸಿದ್ದೆ ಗುರುಜಿ, ಕೇಳಿಸಿದಾಗೆ ಈಗೀಗ ನಿಮ್ಗೆ ಆಗಿದೆ, ಇದಾಗಿದೆ, ತೊಂದರೆ ಆಗಿದೆ, ತೆಗಿಸ್ಬೇಕು ನೀವು ಅಂತ ಹೇಳಿದ್ರು. ನೋಡಿ, ಒಂದು ಕೆಲಸ, ನಿಮ್ಮ ಹಾರೋಸ್ಕೋಪ್ ಇದ್ರೆ ಹಾರೋಸ್ಕೋಪ್ ತಗೊಂಬನ್ನಿ. ಹಾರೋಸ್ಕೋಪ್ ಅಲ್ಲಿ ದಶಾಭಕ್ತಿನಲ್ಲಿ ನಡೆಯುವಾಗ ನಿಮ್ಗೆ ಮಾಟ ಮಂತ್ರ ಮಾಡಿದಾಗ ಗೊತ್ತಾಗತ್ತೆ ನಮಗೆ. ಎರಡನೇದು, ನಾನು ನಿಮ್ಮನ್ನು ಒಂದು ಕೆಲವು ಟೆಸ್ಟ್ ಮಾಡಿದಾಗ ನಿಮಗೆ ಮಾಟ ಪ್ರಯೋಗ ಆಗಿದೆಯಾ, ಮಂತ್ರ ಪ್ರಯೋಗ ಅಥವಾ ಪರಕೃತಿಮ ದೋಷ ಆಗಿದೆಯಾ ಅಥವಾ ಇನ್ಯಾವುದಾದ್ರು ಪ್ರಯೋಗಗಳಾಗಿದೆಯಾ ಅಂತ ಗೊತ್ತಾಗತ್ತೆ. ಅದಾಗಿತ್ತು ನಾನು ಮಂತ್ರ ಹಾಕಿ ತೆಗಿತೀನಿ ಒಂದು. ಎರಡನೇದು, ನನ್ನ ಹತ್ರ ಬರೋಕ್ಕೆ ಮುಂಚೆ ನೋಡಿ, ಪ್ರತ್ಯಂಗಿರೋದು ಈ ಥರ
ಭದ್ರಕಾಳಿ ಪ್ರತ್ಯಂಗಿರ ಅಂತ ಈ ಮಂತ್ರದ ಹೆಸರು. ನಿಮ್ಗೆ ಇದು ಮಂತ್ರ ಬರ್ಕೋಬೇಕು ಅಂದ್ರೆ ಈ ಒಂದು 5-6 ಗಂಟೆ ಆದ್ಮೇಲೆ ಯೂಟ್ಯೂಬ್ ಅಲ್ಲಿ ಎಪಿಸೋಡ್ ನ ಅಪ್ಲೋಡ್ ಮಾಡ್ತಾರೆ, ಅವಾಗ ನೋಡಬಹುದು. ನಿಧಾನಕ್ಕೆ ನೋಡಿ ಬರ್ಕೊಳ್ಳಿ ಈ ಮುದ್ರೆ ಮತ್ತೆ ಮಂತ್ರ ಜಪ ಮಾಡಿ. ಓಂ ಕ್ಷಂ ರಾಂ ಕ್ರೀಂ ಭಕ್ಷ ಜ್ವಾಲ ಜಿಹ್ವಾ ಕರಾಳದಂಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ರಾಂ ಕ್ರೀಂ ಹುಂ ಫಟ್ ಸ್ವಾಹ. ಓಂ ಕ್ಷಂ ರಾಂ ಕ್ರೀಂ ಭಕ್ಷ ಜ್ವಾಲ ಜಿಹ್ವಾ ಕರಾಳದಂಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ರಾಂ ಕ್ರೀಂ ಹುಂ ಫಟ್ ಸ್ವಾಹ ಅಂತೇಳಿ ಅರ್ಧ ಗಂಟೆ ಮುದ್ರೆ ಧಾರಣೆ ಮಾಡ್ತಾ ಇದು ಹೇಳ್ಬಿಡಿ. ನಿಮ್ಗೆ ಯಾರು ಮಾಟಮಂತ್ರ ಮಾಡಿಸಿದಾರೋ ಅವ್ರಿಗೆ ನಿಮ್ ಕನಸಲ್ಲಿ ದರ್ಶನ ಆಗತ್ತೆ, ಇವರೇ ಮಾಡಿದಾರೆ ಅಂತ ಗೊತ್ತಾಗತ್ತೆ. ಒಂದು ಅಕಸ್ಮಾತ್ ಮಾಡಿದ್ರೆ ಇದು ವಾಪಸ್ ಅವ್ರಿಗೆ ರಿವರ್ಸ್ ಆಗತ್ತೆ. ಇದು ಹೇಳದ್ಮೇಲೆ ಈ ಒಂದು 3 ಏಲಕ್ಕಿ ಕೈಲಿಟ್ಕೊಂಡು ಇದೇ ಮಂತ್ರ ಹೇಳ್ಬಿಟ್ಟು ಆ ಏಲಕ್ಕಿ ಸಿಪ್ಪೆ ಬಿಡಿಸಿ ಬಾಗ ಹಾಕೊಂಬಿಡಿ. ಊಟದಲ್ಲಿ ಏನಾದ್ರು ಮಂತ್ರ ಪ್ರಯೋಗ ಮದ್ದು ಹಾಕಿದ್ರೆ ಆ ಏಲಕ್ಕಿ ಆ ಮಂತ್ರ ಶಕ್ತಿ ತೆಗೆದು ವಾಂತಿ ಮಾಡಿಸ್ಬಿಡುತ್ತೆ. ಇದು ಬಹಳ ವಿಶೇಷವಾದದ್ದು. ಮೀಟ್ ಮಾಡಿ ನಾನು ಸಲ ಜೋರಾಗಿ ಏನಾದ್ರು ಅದು ಮಾಡಿರೋ ಮಂತ್ರ ಪ್ರಯೋಗ ನಾನು ತೆಕ್ಕೊಡ್ತೀನಿ, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಬಹಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು. ಹೀಗೆ ಬಹಳಷ್ಟು ಜನ ಕರೆ ಮಾಡ್ತೀರಿ, ಬಹುಶಃ ಕರೆಗಳು ಸಿಗ್ತೇ ಇರ್ಬೋದು. ಆದರೆ ಒಂದು ಸಣ್ಣ ಅನೌನ್ಸ್ಮೆಂಟು, ಇದೇ ಭಾನುವಾರ ಅಂದರೆ 30 ತಾರೀಕು ನಾನು ಶಿವಮೊಗ್ಗಕ್ಕೆ ಬರ್ತಾ ಇದ್ದೀನಿ. ಶಿವಮೊಗ್ಗದಲ್ಲಿ ಮಧ್ಯಾಹ್ನ 2:30 ಸಂಜೆ 6 ಗಂಟೆ ತನಕ ಅಗ್ನಿಹೋತ್ರ ದೀಕ್ಷೆ ಕೊಡ್ತಾ ಇದ್ದೀನಿ. ಅಗ್ನಿಹೋತ್ರ ದೀಕ್ಷೆ ನಡೆಯುವ ಸ್ಥಳ ಕಮಲಾ ನೆಹರು ಕಾಲೇಜು, KT ಶಾಮಯ್ಯಗೌಡ ರಸ್ತೆ, ಗಾಂಧಿ ಪಾರ್ಕ್, ಶಿವಮೊಗ್ಗದಲ್ಲಿ. ನಾನು ಇದೇ ಭಾನುವಾರ 2 ಗಂಟೆಗೆ 2-6 ಗಂಟೆ ತನಕ ಈ ಅಗ್ನಿಹೋತ್ರ ಬಗ್ಗೆ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಅದೇ ದಿವಸ ಸಂಜೆ ಸೂರ್ಯ ಮುಳುಗೋ ಸಮಯದಲ್ಲಿ ಅಗ್ನಿಹೋತ್ರ ದೀಕ್ಷೆ ಕೊಡ್ತಾ ಇದ್ದೀನಿ. ಈ ದೀಕ್ಷೆಯಲ್ಲಿ ಅಗ್ನಿಹೋತ್ರ ಅಂದ್ರೆ ಏನು, ಅಗ್ನಿಹೋತ್ರ ಹೇಗೆ ಮಾಡಬೇಕು, ಅಗ್ನಿಹೋತ್ರದಿಂದ ಮಾಡೋದು ಏನು ಲಾಭ, ಆ ಅಗ್ನಿಹೋತ್ರ ಭಸ್ಮದಿಂದ ಔಷಧಿಯನ್ನು ಹೇಗೆ ತಯಾರು ಮಾಡೋದು, ಏಡ್ಸು ಕ್ಯಾನ್ಸರು ಹೀಗೆ ಹಲವಾರು ರೋಗಗಳಿಗೆ ಈ ಭಸ್ಮದ ಹೇಗೆ ಮದ್ದು ಮಾಡೋದು ಹೇಗೆ ಅಂತ ನಾನು ಕಲಿಸ್ತಾ ಇದ್ದೀನಿ. ಆಸಕ್ತಿ ಇರೋರು ಇದೇ ಭಾನುವಾರ 30 ತಾರೀಕು ಶಿವಮೊಗ್ಗದಲ್ಲಿ ಕಮಲಾ ನೆಹರು ಕಾಲೇಜು, ಗಾಂಧಿ ಪಾರ್ಕ್ ಹತ್ರ ಇರುವಂಥದ್ದು, ಅದು KT ಶಾಮಯ್ಯಗೌಡ ರಸ್ತೆ ಅಂತ ಕರೀತಾರೆ. ಆ ರಸ್ತೆ ಪಕ್ಕದಲ್ಲಿ ಗಾಂಧಿ ಪಾರ್ಕ್ ಇದೆ, ಅದರ ಪಕ್ಕದಲ್ಲಿ ಈ ಕಮಲಾ ನೆಹರು ಕಾಲೇಜು ಇದೆ. ಆಸಕ್ತಿ ಇರುವಂಥವರು ನೀವು ಈ ಅಗ್ನಿಹೋತ್ರಿ ದೀಕ್ಷೆಯಲ್ಲಿ ಭಾಗವಹಿಸಿ ಈ ದೀಕ್ಷೆ ಫಲವನ್ನು ಪಡಿಬೋದು. ಇದರ ಜೊತೆಗೆ ನಾನು ನಾಳೆ ಪುನಃ ಭಾಳಷ್ಟು ಜನ ಕರೆ ಮಾಡ್ತಿದ್ದಾರೆ, ಅವ್ರಿಗೆ ಕರೆ ಸಿಕ್ಕಿಲ್ಲ. ಆದ್ದರಿಂದ ನಾನು ನಾಳೆ ಕೂಡ ಮತ್ತೆ ಲೈವಲ್ಲಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾಳಿದ್ದು ಕೂಡ ನಾನು ಲೈವ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಯಾರಿಗೆ ಕರೆಗಳು ಸಿಕ್ಕಿಲ್ವೋ ಅವರು ನಾಳೆ ನಾಳಿದ್ದು ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ನನ್ನೊಂದಿಗೆ ಹಂಚ್ಕೋಬೋದು. ಹಾಗೆ ನನಗೆ ತಿಳಿದ ಮಟ್ಟಿಗೆ ನಾನು ನಿಮಗೆ ಸರಿಯಾದ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.